ಸಿರಿಗೆರೆಯಲ್ಲಿ ಸ್ವಚ್ಛತೆ ಮರೀಚಿಕೆ, ರೋಗಗಳ ಭಯದಲ್ಲಿ ಗ್ರಾಮಸ್ಥರು. ಸಿರಿಗೆರೆ ತಾಲೂಕಿನ ಸಿರಿಗೆರೆ ಗ್ರಾಮದ ವಿವಿಧ ವಾರ್ಡ್ಗಳಲ್ಲಿ ಸೂಕ್ತ ಚರಂಡಿ ಇಲ್ಲದೆ ನೀರು ರಸ್ತೆ ಮೇಲೆಲ್ಲ ಹರಿಯುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಜನರು ವಾಸಿಸುವಂತಾಗಿದೆ. ಗ್ರಾಮದ 3ನೇ ವಾರ್ಡಿನ ವ್ಯಾಪ್ತಿಯ ಅಗಸೆಯ ಮುಂಭಾಗದಿಂದ ಪೊಲೀಸ್ ವಸತಿ ಗೃಹಗಳಿಗೆ ತೆರಳುವ ರಸ್ತೆ ಮೇಲೆ ಪ್ರತಿ ಮಳೆಗಾಲದಲ್ಲೂ ಗುಡ್ಡದ ಬಿಸಿಯಿಂದ ಸತತ 3 ತಿಂಗಳುಗಳ ಕಾಲ ಗಲೀಜು ನೀರು ಹರಿಯುತ್ತದೆ. ವೃದ್ಧರು, ಮಕ್ಕಳು, ಗರ್ಭಿಣಿಯರು ತಿರುಗಾಡುವುದೇ ಕಷ್ಟವಾಗಿದೆ. ಇಲ್ಲಿನ ಗ್ರಾಮ ಪಂಚಾಯಿತಿ ಮತ್ತು ಅಭಿವೃದ್ಧಿ ಅಧಿಕಾರಿ ಇದ್ದು ಇಲ್ಲದಂತಾಗಿದೆ. ಅಗಸೆಯಲ್ಲಿನ ಶ್ರೀ ಆಂಜನೇಯ ಸ್ವಾಮಿ ರಸ್ತೆಯಿಂದ ದುಗ್ಗಲಮ್ಮ ದೇವಿ ದೇವಸ್ಥಾನದವರೆಗೆ ಹೋಗುವ ರಸ್ತೆಯಲ್ಲಿಯೂ ಚರಂಡಿ ನೀರಿಂದ ಹೂಳು ತುಂಬಿಕೊಂಡು ಸಿಸಿ ರಸ್ತೆಗೆಲ್ಲ ಕೆಸರು ಗದ್ದೆಯಂತಾಗಿದೆ. ದಿನನಿತ್ಯವೂ ಸ್ಥಳೀಯರು ಕೆಸರು ಅಥವಾ ಚರಂಡಿಯ ನೀರಿನಲ್ಲಿ ಸಂಚರಿಸುವಂತಾಗಿದ್ದು ಸ್ಥಳೀಯರು, ಜನಪ್ರತಿನಿಧಿಗಳು, ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಬಗ್ಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಗ್ರಾಮಸ್ಥರ ಅಳಲಾಗಿದೆ. ತಾಲೂಕಿನಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದ್ದರೂ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ. ಅದೆಲ್ಲೆಡೆ ಕಸದ ಸಮಸ್ಯೆ, ಹಾಳಾಗಿರುವ ರಸ್ತೆಗಳು, ಚರಂಡಿ ಇಲ್ಲದೆ ರಸ್ತೆ ಮೇಲೆ ಹರಿಯುವ ನೀರಿನಿಂದ ಸಾಂಕ್ರಾಮಿಕ ರೋಗಗಳಾದ ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ, ಟೈಫಾಯ್ಡ್ ಇನ್ನಿತರ ರೋಗಗಳ ಹಾವಳಿ ಭೀತಿ ಗ್ರಾಮಸ್ಥರಲ್ಲಿ ಕಾಡುತ್ತಿದೆ. ಇನ್ನು ಮುಂದಾದರೂ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗ್ರಾಮದಲ್ಲಿನ ಸ್ವಚ್ಛತೆ, ಗ್ರಾಮದ ಹೃದಯ ಭಾಗದಲ್ಲಿರುವ ಕೆರೆಯ ಒತ್ತುವರಿ ತೆರವುಗೊಳಿಸಿ ಕೆರೆಯನ್ನ ಶುದ್ಧೀಕರಣ ಮಾಡಿ ಸುತ್ತಲಿನ ಗಡಿ ಭಾಗವನ್ನ ತಂತಿಬೇಲಿಗಳಿಂದ ಅಭಿವೃದ್ಧಿಗೊಳಿಸಬೇಕು. ಸೂಕ್ತ ಚರಂಡಿ ವ್ಯವಸ್ಥೆ ಮತ್ತು ರಸ್ತೆಗಳ ನಿರ್ಮಾಣ ಮಾಡಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಮನೆಗಳು ಪಾಚಿಟ್ಬಿಡ್ತಾವ, ನೀರು ಹುಳ ಯಾವ ನೀರು ಕುಡಿಯಕ್ಕೆ ಹೋದ್ರು ಹುಳ ಜಾಸ್ತಿ ಇರ್ತಾವ. ನೀರಿನಲ್ಲಿ ಒಂದು ನೆಲ್ಲಿ ನೀರು ಆನ್ ಮಾಡಿರ ಬರೀ ಹುಳ ಬರ್ತಾವೆ. ಆಮೇಲೆ ಸರ್, ಮಕ್ಕಳು ಮರಿಗಳು ಅಂತೂ ಭಾಳ ಕಷ್ಟ, ಆಟ ಆಡೋಕ್ಕೂ ಇಲ್ಲ, ಒಡ್ಡಾಡೋಕ್ಕೂ ಇಲ್ಲ, ಸ್ಕೂಲ್ ಹೋಗೋ ಹುಡುಗರಿಗೆ ತೊಂದರೆ. ಮೇಲತ್ತಾಗಿ ದೊಡ್ಡ ದೊಡ್ಡ ಯಜಮಾನ್ರು ತಿರುಗಾಡಿದ್ರೆ ಕಾಲು ಸ್ಲಿಪ್ ಆಗ್ತಾವೆ, ಜಾರಿ ಒತ್ಕೊಂಬೀಳ್ತಾರೆ, ಆಮೇಲೆ ಗಾಡಿಗಳು ಬೀಳ್ತಾವೆ. ಹಂಗಾಗಿ ಇಲ್ಲಿ ಇಲ್ಲೆಲ್ಲಿದ್ದ ಅಲ್ಲಿವರೆಗೂ ಭಾಳ ಸಮಸ್ಯೆ ಇದೆ ಸರ್. ಇದನ್ನು ದಯಮಾಡಿ ಈ ಊರಿನವರು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಈ ಸಿರುಗುಪ್ಪ ತಾಲೂಕಿನವರು ಎಮ್ ಎಲ್ ಆಗಿರ್ಬೋದು, ಇದನ್ನು ಹೆಂಗನ ಮಾಡಿ ಈ ದಾರಿನ ಸರಿಪಡೆ ಮಾಡಿಕೊಡ್ಬೇಕಂತ ವಿನಂತಿ ಸರ್. ನನ್ನ ಹೆಸರು ಗೀತಾಪ್ರಿಯ, ನಾನು 3ನೇ ವಾರ್ಡಲ್ಲಿ ವಾಸಿಸುತ್ತಿದ್ದೇನೆ. ನಾನು ಈ ವಾರ್ಡಿನ ನಿವಾಸಿ. ನಮಗೆ ಈ ಚರಂಡಿ ಈ ನೀರಿಂದ ತುಂಬ ತೊಂದರೆ ಆಗುತ್ತದೆ. ನಾವು ದಿನ ನೀರು ಮಳೆ ಬಂದರೆ ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ಇದು ಮತ್ತೆ ಹಾವು ಚೇಳು ಜಾಸ್ತಿ ಬರ್ತಾ ಇರ್ತಾವೆ, ಸಣ್ಣ ಹುಡುಗರಿಗೆ ಕೂಡ ಜಾಸ್ತಿ ಅಪಾಯ ಅನಿಸುತ್ತೆ. ಅದಕ್ಕೆ ಗಾಡಿಗಳು ಜಾಸ್ತಿ ಅಪಘಾತ ಆಗುತ್ತೆ, ಇಲ್ಲಿ ಗಾಡಿಗಳು ಬೀಳೋದು. ಮತ್ತೆ ಸಣ್ಣ ಹುಡುಗರಿಗೆ ಜಾಸ್ತಿ ತೊಂದರೆ ಆಗುತ್ತೆ, ಯಾಕಂದ್ರೆ ನೀರೆಲ್ಲ ಗಲೀಜು ಇದ್ದಾವೆ, ಜಾಸ್ತಿ ಓಡಾಡ್ತಿರ್ತಾರ, ಅದಕ್ಕೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.